ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. ಮಾರ್ಚ್ 18ರಂದು ಕಲಬುರಗಿ ನಗರಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯವರು ಆಗಮಿಸಲಿದ್ದಾರೆ ಎಂದು ಸಮಾಜ ಕಲ್ಯಾಣ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಅವರು ಮಾರ್ಚ್ 18ರಂದು ಬೆಳಗ್ಗೆ 11:30ಕ್ಕೆ ಕಲಬುರಗಿ ನಗರಕ್ಕೆ ಆಗಮಿಸಿ ನಗರದ ಎನ್ವಿ ಗ್ರೌಂಡ್ನಲ್ಲಿ ಹಮ್ಮಿಕೊಂಡಿದ್ದ ಪಕ್ಷದ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಚುನಾವಣಾ ಘೋಷಣೆಯಾದ ನಂತರ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಅವರು ನಗರಕ್ಕೆ ಆಗಮಿಸುತ್ತಿದ್ದು, ಕಳೆದ 5 ವರ್ಷದ ಪ್ರಧಾನಿಯವರ ಅವಧಿಯಲ್ಲಿ ಮೋದಿ ಸರ್ಕಾರ ಜನರಿಗೆ ಮಾಡಿದ ವಂಚನೆ ಮತ್ತು ಮೋಸವನ್ನು ಜನರ ಎದುರು ತೆರೆದಿಡಲಿದ್ದಾರೆ ಎಂದು ತಿಳಿಸಿದ್ದರು. ರಾಹುಲ್ ಗಾಂಧಿ ಅವರು ಅಂದು ಬೆಳಗ್ಗೆ 11:30ರಿಂದ 1:30ರವರೆಗೆ ನಗರದಲ್ಲಿ, ನಂತರ ಕಲಬುರಗಿಯಿಂದ ಬೆಂಗಳೂರಿಗೆ ತೆರಳಿ ಅಲ್ಲಿ ಯುವಕರು ಮತ್ತು ನವೋದ್ಯಮದವರ ಜೊತೆ ಚರ್ಚೆ ನಡೆಸಲಿದ್ದಾರೆ. ರಾಹುಲ್ ಗಾಂಧಿ ನಗರಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರು ಶನಿವಾರ ಕಲಬುರಗಿಗೆ ಆಗಮಿಸಿ ಪಕ್ಷದ ಮುಖಂಡರೊಂದಿಗೆ ಪೂರ್ವಭಾವಿ ಸಭೆ ನಡೆಸಲಿದ್ದಾರೆ ಎಂದು ಪ್ರಿಯಾಂಕ ಖರ್ಗೆ ತಿಳಿಸಿದ್ದರು. ತಿಂಗಳ 18ನೇ ತಾರೀಕು ನಮ್ಮ ರಾಷ್ಟ್ರಾಧ್ಯಕ್ಷರಾದಂತಹ ಶ್ರೀ ರಾಹುಲ್ ಗಾಂಧಿ ಅವರು ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ. ಕಳೆದ ಬಾರಿ ತಮ್ಮ ಜೊತೆ ಚರ್ಚೆ ಮಾಡಿದಾಗ ಅದು ಸಂಜೆ 5 ಗಂಟೆಗೆ ಅಂತ ನಾವು ಹೇಳಿದ್ವಿ. ಅದೇ ನಿನ್ನೆ ಕೆಲವು ಬೆಳವಣಿಗೆಯಿಂದ ಸ್ವಲ್ಪ ಸಮಯದ ಬದಲಾವಣೆ ಆಗಿದೆ. ಇದು ಬೆಳಿಗ್ಗೆ 11ವರೆಗೆ ಈಗ ಸಭೆ ಅನ್ನೋ ತೀರ್ಮಾನ ಆಗಿದೆ. ಯಾಕಂದರೆ ಇದಾದ ನಂತರ, ಕಲಬುರಗಿ ಆದ ನಂತರ ಬೆಂಗಳೂರಿನಲ್ಲಿ ಕೆಲವು ಯುವಕರ ಜೊತೆ ಹಾಗೂ ನವೋದ್ಯಮಗಳ ಜೊತೆ ಚರ್ಚೆಯನ್ನು ಕೂಡ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದಾರೆ. ಸೊ ಆ ಸಭೆಗೆ ಹೋಗಬೇಕಾಗಿರೋದ್ರಿಂದ ಕಲಬುರಗಿ ಕಾರ್ಯಕ್ರಮವನ್ನು 11:30ರಿಂದ 1:30ವರೆಗೆ ಮುಗಿಸಿ ತದನಂತರ ಬೆಂಗಳೂರಿಗೆ ಮಾನ್ಯ ರಾಹುಲ್ ಗಾಂಧಿಯವರು ಹೋಗಲಿದ್ದಾರೆ. ಸೊ ಈ ಸಭೆಯಲ್ಲಿ ತಮಗೆಲ್ಲರಿಗೂ ತಿಳಿಸಿದಂತೆ ಲಕ್ಷಾಂತರ ಜನ ನಮ್ಮ ಕಾರ್ಯಕರ್ತರನ್ನು ನಾವು ಬರಮಾಡಿಕೊಡ್ತಾ ಇದ್ದೀವಿ. ಕಳೆದ 5 ವರ್ಷದಲ್ಲಿ ಮೋದಿ ಸರ್ಕಾರ ಎನ್ ವಿ ಗ್ರೌಂಡ್ನಲ್ಲಿ ಇಲ್ಲಿ ಕಳೆದ 5 ವರ್ಷದಲ್ಲಿ ಏನೇನು ಮೋದಿ ಸರ್ಕಾರದಿಂದ ವಂಚನೆಗಳಾಗಿದೆ ಜನರಿಗೆ, ಆಡಳಿತಾಲಯದಲ್ಲಿ ಏನೇನು ನ್ಯೂನತೆಗಳಿವೆ, ಅದರ ಬಗ್ಗೆ ಒಂದು ಸಂದೇಶವನ್ನು ಮಾನ್ಯ ರಾಹುಲ್ ಗಾಂಧಿಯವರು ಕರ್ನಾಟಕ ರಾಜ್ಯಕ್ಕೆ ನೀಡಲಿದ್ದಾರೆ. ಯಾಕಂದರೆ ಚುನಾವಣೆ ಘೋಷಣೆ ಆದಮೇಲೆ ಮೊದಲನೇ ಬಾರಿಗೆ ರಾಹುಲ್ ಗಾಂಧಿಯವರ ಇದು ಒಂದು ಬೃಹತ್ ಸಭೆ ಆಗ್ತದೆ. ಆಮೇಲೆ ತಂದೆ ಎಲ್ಲರೂ ತಿಳುವಂತೆ ಈಗ ಚಿಂಚೋಳಿನಲ್ಲಾದಂಥ ಕೆಲವು ಸಂದರ್ಭ ಸನ್ನಿವೇಶಗಳಿಂದ ಮತ್ತೆ ನಮ್ಮ ಪಕ್ಷದಲ್ಲಿ ಹುರುತುಂಬಿಸಲಿಕ್ಕೆ ಇವತ್ತು ಸಾಕಷ್ಟು ಜನರು ಕೂಡ ನಾವು ಸೇರ್ಪಡೆಯನ್ನು ನಾವು ಮಾಡ್ತಾಯಿದ್ದೀವಿ ಅವತ್ತಿನ ದಿನ. ಸೊ ಬಹುಶಃ ಅವತ್ತಿನ ಆ ವೇದಿಕೆಯಲ್ಲಿ ಮಾಡೋದು ಅಥವಾ ಸಪ್ರೇಟಾಗಿ ನಮ್ಮ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಬಂದಾಗ ಮಾಡೋದು ಅದು ಕೂಡ ಚರ್ಚೆ ಆಗ್ತಾಯಿದೆ. ನಾಳೆ ಇದನ್ನು ಚರ್ಚೆ ಮಾಡಲಿಕ್ಕೆ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆ ಸಾರು ಕೂಡ ಕಲಬುರಗಿಗೆ ಬರ್ತಾಯಿದ್ದಾರೆ ಎಲ್ಲ ವ್ಯವಸ್ಥೆಯನ್ನು ನೋಡಲಿಕ್ಕೆ ಮತ್ತು ರಾಹುಲ್ ಗಾಂಧಿಯವರ ಕಾರ್ಯಕ್ರಮವನ್ನು ಆಯೋಜನೆ ನಡೀತಾ ಇದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ಕೂಡ ಮತ್ತು ನಮ್ಮ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರು ಮತ್ತೆಲ್ಲ ಪದಾಧಿಕಾರಿಗಳಿಗೆ ಅದು ಕೂಡ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಪೂರ್ವಭಾವಿ ಸಿದ್ಧತೆ ಸಭೆ ನಾಳೆ 5 ಗಂಟೆಗೆ ಇಲ್ಲ ರಿಸ್ಟ್ರಿಕ್ಟೆಡ್ ಒಂದಿದ್ದು ಕಲಬುರಗಿ ಪಾರ್ಲಿಮೆಂಟ್ ಗುರುಮಿತ್ತಲ್ಲೂ ಬರುತ್ತೆ. ಆದ್ದರಿಂದ ತಮ್ಮ ಮುಖಾಂತರ ಈ ಸಮಯದ ಏನು ಬದಲಾವಣೆ ಇದೆ ಅದನ್ನು ಜನರಿಗೆ ಮುಟ್ಟಿಸುವ ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಆಮೇಲೆ ಸಾಕಷ್ಟು ಜನರು ಕೂಡ ನಿನ್ನೆ ನಮ್ಮ ಮಾಧ್ಯಮ ಸ್ನೇಹಿತರು ಫೋನ್ ಮಾಡಿದರು, ಇದು ಗೊಂದಲ ಇದೆ, ಇದು ಆಗ್ತಾ ಇದೆಯಾ ಇಲ್ಲ ಅಂತ. ವೆನ್ಯೂ ಗೊಂದಲ ಪ್ಲಸ್ ನಮ್ಮ ಟೈಮಿಂಗ್ ಗೊಂದಲ ಆಯಿತು. ಸೊ ಇವತ್ತು ನಿನ್ನೆ ರಾತ್ರಿ ನಮಗೆ PCC ಅಧ್ಯಕ್ಷರು ಫೋನ್ ಮಾಡಿ ಇದು ಟೈಮಿಂಗ್ ಬದಲಾವಣೆ ತಿಳಿಸಿದ್ರು. ಸೊ ಅದನ್ನು ತಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾರೆ. ಈಗ ಅದಕ್ಕೆ CLP ಲೀಡರ್ ಬರ್ತಾಯಿದ್ದಾರೆ, DCM ಅವ್ರು ಬರ್ತಾಯಿದ್ದಾರೆ, ಕಾರ್ಯಾಧ್ಯಕ್ಷರು ಅಧ್ಯಕ್ಷರು ಸ್ಟೇಟ್ ಲೆವೆಲ್ ಲೀಡರ್ಸ್ ಅಲ್ಲಿಂದ ಬರ್ತಾರೆ. ಇನ್ನು ಮಿಕ್ಕಿದ್ದ ಲಿಸ್ಟ್ ಇನ್ನೂ ಬಂದಿಲ್ಲ. ಇಲ್ಲ, ನಾಳೆ ಇದು ಕಾಂಗ್ರೆಸ್ ಪಾರ್ಟಿ ಫಂಕ್ಷನ್ ಇರೋದ್ರಿಂದ ಇದು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇಲ್ಲ. ಆದರೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದಾಗ ವೈಯಕ್ತಿಕವಾಗಿ ನಾನು ಮಾತನಾಡಿದ್ದೆ ಅವ್ರ ಹತ್ರ. 2 ದಿನದ ಪ್ರವಾಸ ಕಲಬುರಗಿಗೆ ಚುನಾವಣೆ ಸಂದರ್ಭದಲ್ಲಿ ಹಾಕೋತೀನಿ ಅಂತ ಹೇಳಿದ್ದೆ.
ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಮಾಡಲು ಸೋನಿಯಾ ಗಾಂಧಿ ಒಪ್ಪಲಿಲ್ಲ ಎಂಬ ದೇವೇಗೌಡರ ಹೇಳಿಕೆ ವಿಚಾರ ಈಗ ದೇವೇಗೌಡರು ಖರ್ಗೆ ಹೆಸರು ತೆಗೆದುಕೊಳ್ಳುವ ಅಗತ್ಯ ಇರಲಿಲ್ಲ. 9 ತಿಂಗಳ ಹಿಂದೆಯೇ ಆ ನಿರ್ಧಾರ ತೆಗೆದುಕೊಳ್ಳಬೇಕಾಗಿತ್ತು. ಈಗ ದೇವೇಗೌಡರು ಖರ್ಗೆ ಹೆಸರು ಹೇಳಿ ಲಾಭ ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾತನಾಡಿ, ಖರ್ಗೆ ಮುಖ್ಯಮಂತ್ರಿ ಮಾಡಲು ರಾಗ ಸೋನಿಯಾ ಒಪ್ಪಲಿಲ್ಲ ಎಂಬ ಗೌಡರ ಹೇಳಿಕೆ ವಿಚಾರವಾಗಿ ಮಾತನಾಡಿ, ಖರ್ಗೆ ಮುಖ್ಯಮಂತ್ರಿ ಮಾಡಬೇಕಿತ್ತು ಅಂತ ಇಂದು ಹೇಳುವುದಲ್ಲ, ಅವತ್ತೇ ಸಮ್ಮಿಶ್ರ ಸರ್ಕಾರ ಮಾಡಲು ತೀರ್ಮಾನಿಸಿದಾಗಲೇ ಹೇಳಬೇಕಿತ್ತು, ಅದು ಬಿಟ್ಟು ಇಷ್ಟು ದಿನದ ನಂತರ ಈಗ ಈ ವಿಚಾರ ಎತ್ತಿದ್ದಾರೆ. ಅವರಿಗೆ ನಿಜವಾಗಿಯೂ ಬದ್ಧತೆ ಇದ್ದಿದ್ರೆ ದೇವೇಗೌಡರು ಅವತ್ತೇ ಜನರಿಗೆ ಆ ವಿಚಾರ ತಿಳಿಸಬಹುದಿತ್ತು. 9 ತಿಂಗಳು ಸುಮ್ಮನಿದ್ದು ಈಗ ಚುನಾವಣೆಗಾಗಿ ಮೊಸಳೆ ಕಣ್ಣೀರು ಸುರಿಸುತ್ತಾರೆ. ಪರಿಶಿಷ್ಟ ಜಾತಿ ವರ್ಗದ ಮತ ಸೆಳೆಯೋಕೆ ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ. ತಮಗಾದ ಹಿನ್ನಡೆಯನ್ನ ಮುಚ್ಚಿಕೊಳ್ಳಲು ಈಗ ಈ ರೀತಿ ಮಾತನಾಡುತ್ತಿದ್ದಾರೆ. ಜನರಿಗೆ ದ್ರೋಹ ಮಾಡುವ ಹೇಳಿಕೆ ಇದು. ಇದು ಏನೋ ದೊಡ್ಡ ಉಪಕಾರ ಮಾಡೋಕೆ ಹೊರಟಿದೆ ಎಂದು ತೋರಿಸುವ ನಾಟಕೀಯ ಹೇಳಿಕೆ ದೇವೇಗೌಡರನ್ನ ಸಾಮಾನ್ಯ ವ್ಯಕ್ತಿಗಳು ನಂಬಲ್ಲ ಎಂದು ದೇವೇಗೌಡರ ವಿರುದ್ಧ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದರು. ತಿಂಗಳಾಗಿದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿ ದೇವೇಗೌಡರು ತಮಗಾಗಿರುವಂತಹ ಹಿನ್ನಡೆಯನ್ನ ಮುಚ್ಚಾಕೊಳ್ಳೋದಕ್ಕೆ ಖರ್ಗೆ ಅವರ ಹೆಸರನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು ಅರ್ಥ ಏನಿದೆ? ನಿಜವಾಗೂ ಅವರು ಪ್ರಾಮಾಣಿಕರಿದ್ದರೆ ಅವತ್ತೇನೆ ಅವರು ಬೆಂಬಲ ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಬಂದಾಗ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅವಕಾಶ ಮಾಡಿಕೊಡಿ ನಾನು ಬೆಂಬಲ ಕೊಡ್ತೇನೆ ಅಂತ ಬಹಿರಂಗ ಅವತ್ತೇ ಹೇಳಬೇಕಾಗಿತ್ತು. 9 ತಿಂಗಳಾದ್ಮೇಲೆ ಈ ರೀತಿ ಮಾತನಾಡುವಂತಹದ್ದು ಒಬ್ಬ ಮಾಜಿ ಪ್ರಧಾನಿಗೆ ಎಷ್ಟು ಮಟ್ಟಿಗೆ ಶೋಭೆ ತರುತ್ತೆ ಅಂತ ನಾನು ಕೇಳಕ್ಕೆ ಇಚ್ಛೆಪಡ್ತೇನೆ. ಇದನ್ನು ಯಾರೂ ಸಾಮಾನ್ಯ ವ್ಯಕ್ತಿಗಳು ಸಹ ನಂಬಲ್ಲ. ಕೇವಲ ಜನರಿಗೆ ಒಂದು ರೀತಿ ದ್ರೋಹ ಮಾಡುವಂತ ಮೊಸಳೆ ಕಣ್ಣೀರು ಸುರಿಸಿ ಸಿಂಪತಿಯನ್ನು ಗಿಟ್ಟಿಸುವಂತ ಒಂದು ಪರಿಶಿಷ್ಟ ಜನಾಂಗ ಪರಿಶಿಷ್ಟ ವರ್ಗದ ಜನರಿಗೆ ಏನೋ ದೊಡ್ಡ ಉಪಕಾರ ಮಾಡೋ ಕೊರತೆ ಅನ್ನೋದನ್ನು ತೋರಿಸೋದಕ್ಕೂ ಮಾಡ್ತಿರುವಂತ ನಾಟಕೀಯ ಬೆಳವಣಿಗೆ ಇದು ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಮಂಡ್ಯದಲ್ಲಿ ಏನು ಅಂತ ಸುಮಲತಾ ಅವರು ತೀರ್ಮಾನ ಮಾಡಲಿಕ್ಕೆ ಎಸ್ ಎಂ ಕೃಷ್ಣ ಅವ್ರ ಮನೆಗೆ ಹೋಗಿದ್ರಂತ ಟಿವಿಲಿ ನಾನು ನೋಡ್ತಾ ಇದ್ದೇನೆ. ಅವ್ರ ನಿಲುವು ಸ್ಪಷ್ಟ ಆದ್ಮೇಲೆ ನಮ್ಮ ನಿಲುವೇನು ಅಂತ ಸ್ಪಷ್ಟ ಇದ್ದಾನೆ. ಶ್ರೀನಿವಾಸ್ ಪ್ರಸಾದ್ ಅವರು ಬಂದಿರು, ಅವರ ಬೆಂಬಲಿಗರು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ರು. ಅವ್ರನ್ನೆಲ್ಲ ಇಷ್ಟ ಇರಲಿಲ್ಲ, ಆದರೆ ಒತ್ತಾಯ ಮಾಡಿದ್ಮೇಲೆ ನಾವು ಎಲ್ಲರೂ ಹೇಳಿದ ಮೇಲೆ ಬಹುಪಾಲು ಅವರು ಚಾಮರಾಜನಗರದ ಅಭ್ಯರ್ಥಿ ಆಗಬಹುದು. ಅದಕ್ಕೆ ಎಲ್ಲ ಭಾಗದ ಜನರ ಒತ್ತಾಯ ಇದೆ. ಅದಾದ್ರಿಂದ 100ಕ್ಕೆ 100 ಅವರು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಆದ್ದರಿಂದ ಶ್ರೀನಿವಾಸ ಪ್ರಸಾದ್ ಸಹ ಒಂದು ರೀತಿ ನಿಲ್ಲೋದಕ್ಕೆ ಯೋಚನೆಯನ್ನು ಮಾಡ್ತಾರೆ. ಆಗಿಲ್ಲ, ಚರ್ಚೆ ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಯಾರು ನಿಲ್ಲಿಸಬೇಕು ಅಂತ ಚರ್ಚೆ ಆದ್ಮೇಲೆ ನಾಳೆ ನಡೆದಲ್ಲಿ ಒಂದು ಅಂತಿಮ. ಎಸ್ ಎಂ ಕೃಷ್ಣ ಅವರು ಹಿರಿಯ ನಾಯಕರು, ಮಂಡ್ಯದಿಂದ ಬಂದು ಮುಖ್ಯಮಂತ್ರಿಯಾಗಿದ್ದವರು. ಅವರ ಆಶೀರ್ವಾದ ಪಡೆಯಲು ಬಂದಿದ್ದೇನೆ, ಜೊತೆಗೆ ಮಂಡ್ಯದ ರಾಜಕೀಯ ಸಂದರ್ಭದ ಬಗ್ಗೆ ವಿವರಣೆ ನೀಡಿದ್ದೇನೆ ಎಂದು ಸುಮಲತಾ ಅಂಬರೀಶ್ ಹೇಳಿದರು. ಬೆಂಗಳೂರಿನಲ್ಲಿ ಎಸ್ ಎಂ ಕೃಷ್ಣ ಅವರ ನಿವಾಸದಲ್ಲಿ ಮಾತನಾಡಿ, ಕಾಂಗ್ರೆಸ್ ತನ್ನ ಕ್ಷೇತ್ರ ಬಿಟ್ಟು ಕೊಟ್ಟದ್ದಾಗಿದೆ, ಹೀಗಾಗಿ ಅದರ ಬಗ್ಗೆ ಮಾತನಾಡುವುದು ಬೇಡ. ನಾನು ಈಗ ಹಿರಿಯ ನಾಯಕರ ಭೇಟಿ ಮಾಡಿ ಆಶೀರ್ವಾದ ಪಡೆಯಬೇಕಿದೆ. ಬಿಜೆಪಿಯಿಂದ ಯಾರು ಅಧಿಕೃತವಾಗಿ ಬೆಂಬಲ ನೀಡುವ ಕುರಿತು ಮಾತನಾಡಲಿಲ್ಲ. ನಾನು ಎಲ್ಲರ ಬೆಂಬಲ ನಿರೀಕ್ಷಿಸುತ್ತೇನೆ. ನಿನ್ನೆ ಸಿಎಂ ಹೇಳಿಕೆ ವಿಚಾರದ ಬಗ್ಗೆ ಸುಮಲತಾ ಪ್ರತಿಕ್ರಿಯೆ ನೀಡಿದ ಅವರು, ಆ ಸಂದರ್ಭದಲ್ಲಿ ನಾವು ಯಾವ ಮನಸ್ಥಿತಿಯಲ್ಲಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಅಂಬರೀಷ್ ಹೆಸರನ್ನ ಮಂಡ್ಯದಲ್ಲಿ ಎಲ್ಲರೂ ಬಳಸಿಕೊಳ್ಳಬೇಕಿರುವ ಪರಿಸ್ಥಿತಿ ಇದೆ. ಪದೇ ಪದೇ ಅಂಬರೀಷ್ ಅಥವಾ ನನ್ನ ಹೆಸರು ತರದಿರಲಿ ಎಂಬುದು ನನ್ನ ಅನಿಸಿಕೆಯಾಗಿದೆ. ಚುನಾವಣೆ ಇರುವ ಕಾರಣಕ್ಕೆ ಬೇರೆ ಬೇರೆ ರೀತಿ ಮಾತು ಬರ್ತಿವೆ. ಚುನಾವಣೆಯಲ್ಲಿ ಇದೆಲ್ಲ ಮಾಮೂಲಿ, ಇದನ್ನೆಲ್ಲ ನಾನು ಫೇಸ್ ಮಾಡುತ್ತೇನೆ. ದೇವೇಗೌಡರ ಆಶೀರ್ವಾದ ತೆಗೆದುಕೊಳ್ಳುವಲ್ಲಿ ನನಗೇನು ಅಭ್ಯಂತರವಿಲ್ಲ. ಆದರೆ ಅವರ ಪಕ್ಷ ನನ್ನ ವಿರುದ್ಧ ಮಾತನಾಡಿದ್ದರಿಂದ ನಾನು ಅಲ್ಲಿ ಹೋಗಿಲ್ಲ ಎಂದು ಸುಮಲತಾ ಹೇಳಿದರು. ಈ ತರದ ಒಂದು ರಾಜಕಾರಣ ಪ್ರಮೋಟ್ ಮಾಡೋಕ್ಕಾಗಿ ನನಗೆ ಇಷ್ಟ ಇಲ್ಲ. ಐ ಥಿಂಕ್ ವಿ ಶುಡ್ ಪುಟ್ ಅನ್ ಎಂಡ್ ಟು ದಿಸ್ ಸಮ್ವೇರ್. ಅದು ಆರಂಭ ಆಗಬೇಕಾಗಿರೋದು ಫ್ರಮ್ ದ ಎಲೆಕ್ಷನ್ಸ್. ನಾವು ಗೆಲ್ಲೋದು ಸೋಲೋದು ಆಮೇಲೆ, ಬಟ್ ನಾವು ಏನಾದರೂ ಒಂದು ಒಂದು ಉದ್ದೇಶ ಇಟ್ಕೊಂಡು ಮಾಡಬೇಕಾದ್ರೆ ಅದನ್ನು ಒಂದು ಒಳ್ಳೆತನದಿಂದ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ಐಡಿಯಾ. ಈಗ ಆ ಥರದಲ್ಲಿ ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್, ಲೆಟ್ ಅಸ್ ಡೂ ಕ್ಲೀನ್ ಪಾಲಿಟಿಕ್ಸ್, ಲೆಟ್ ಅಸ್ ಸ್ಟಾರ್ಟ್ ಕ್ಲೀನ್ ಎಲೆಕ್ಷನ್ ಕ್ಯಾಂಪೇನಿಂಗ್ ಅನ್ನೋದು ನನ್ನ ಆಸೆ. ಬಿಜೆಪಿ ಮಂಡ್ಯದಲ್ಲಿ ಉಪಚುನಾವಣೆಯಲ್ಲಿ 2.5 ಲಕ್ಷ ಮತ ಪಡೆದರೂ ಕೂಡ ಚುನಾವಣೆಯನ್ನು ನಾವು ಗೆಲ್ಲಲು ಸಾಧ್ಯವಾಗಲಿಲ್ಲ. ಆದರೂ ಸಿದ್ದರಾಮಯ್ಯ ಅವರು ಅಷ್ಟು ಮತ ಪಡೆದಿದ್ದರು. ಈಗ ಸುಮಲತಾ ಅವರು ಅಲ್ಲಿ ಚುನಾವಣೆಗೆ ನಿಲ್ಲುವ ಪ್ರಸ್ತಾಪ ಮಾಡಿದ್ದಾರೆ. ನಾನು ನಾಯಕರೊಂದಿಗೆ ಮಾತನಾಡಿ 18ರೊಳಗೆ ತೀರ್ಮಾನ ತಿಳಿಸುವೆ ಎಂದು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಹೇಳಿದ್ದಾರೆ.
ಬಿಜೆಪಿ ಬೆಂಬಲ ನೀಡುತ್ತದೆಯೋ ಇಲ್ಲವೋ ಎಂಬ ಬಗ್ಗೆಯೂ ಸದ್ಯದಲ್ಲೇ ತಿಳಿಸುವೆ. ಮಂಡ್ಯದಲ್ಲಿ ನಮ್ಮ ಕಾರ್ಯಕರ್ತರು ಟಿಕೆಟ್ ಕೇಳುತ್ತಿರುವುದು ನಿಜ, ಆದರೆ ಸಂದರ್ಭಕ್ಕೆ ಸರಿಯಾಗಿ ಬಿಜೆಪಿ ತನ್ನ ನಿರ್ಧಾರ ತಿಳಿಸುತ್ತದೆ. ವಂಶ ಪಾರಂಪರ್ಯವಾಗಿ ಕುಟುಂಬ ರಾಜಕಾರಣ ಮಾಡುವುದಕ್ಕೆ ನನ್ನ ವಿರೋಧವಿದೆ. ಬಿಜೆಪಿ ಬೇರೆಯಲ್ಲ, ಎಸ್ಎಂ ಕೃಷ್ಣ ಬೇರೆಯಲ್ಲ. ನಾನು ವರಿಷ್ಠರೊಂದಿಗೆ ಮಾತನಾಡಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವೆ. ಮೊದಲು ಸುಮಲತಾ ಅವರು ತಮ್ಮ ನಿರ್ಧಾರ ತಿಳಿಸಲಿ, ನಂತರ ಉಳಿದ ವಿಚಾರ ತಿಳಿಸುವೆ ಎಂದು ಎಸ್ಎಂ ಕೃಷ್ಣ ಹೇಳಿದರು. ಅದಕ್ಕೆ ಇರ್ತಕ್ಕಂಥ ಸಾರ್ವಜನಿಕ ಬೆಂಬಲ ಇವುಗಳನ್ನು ಕ್ರೋಢೀಕರಿಸಿಕೊಂಡು 7.5 ಲಕ್ಷ ಮತಗಳನ್ನು ಅವರು ಪಡೆದಿದ್ದರು. ಆದ್ದರಿಂದ ಈಗ ಸುಮಲತಾ ಅವರು ಅಲ್ಲಿ ಚುನಾವಣೆಗೆ ನಿಲ್ಲಬೇಕು ಅನ್ನತಕ್ಕಂಥ ಪ್ರಸ್ತಾವನೆಯನ್ನು ನನ್ನ ಜೊತೆಯಲ್ಲಿ ಮಾಡಿದ್ದಾರೆ. ನಾನು ಬಿಜೆಪಿಯ ವರಿಷ್ಠರ ಜೊತೆಯಲ್ಲಿ ನಾನು ಕೂಡ ಮಾತನಾಡಿ ಅವರೇನು 18ನೇ ತಾರೀಕು ಒಂದು ತಾರೀಕನ್ನು ನಿಗದಿ ಮಾಡಿದ್ದಾರೆ, ಆ ಹೊತ್ತಿಗೆ ಮಂಡ್ಯದಲ್ಲಿ ಬಿಜೆಪಿಯವರು ತಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸ್ತಾರೆಯೋ ಅಥವಾ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದರೆ ಶ್ರೀಮತಿ ಸುಮಲತಾ ಅವರಿಗೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡ್ತಾರೆಯೋ ಅನ್ನುವುದರ ಬಗ್ಗೆ ಒಂದು ಒಟ್ಟಾರೆ ಕಾಂಪ್ರಹೆನ್ಸಿವ್ ಸಮಗ್ರವಾದಂಥ ನಿರ್ಧಾರವನ್ನು ನಾವು ತೆಗೆದುಕೊಂಡು ಆ ನಂತರ ನಾವು ನಮ್ಮ ಪ್ರಕಟಣೆಯನ್ನು ಮಾಡಿದ್ದೇವೆ. ಕಾಂಗ್ರೆಸ್ ಯಾವ ರೀತಿ ದುಡ್ಡಿನ ರಾಜಕಾರಣ ಮಾಡುತ್ತಿದೆ ಅನ್ನೋದಕ್ಕೆ ಸಾಕ್ಷಿ ಇದು. ಕೃಷ್ಣ ಬೈರೇಗೌಡರು ಪ್ರಾಮಾಣಿಕರು ಅಂತ ಹೇಳಿಕೊಳ್ಳುತ್ತಿದ್ದರು. ಅವರ ಕೈ ಕೆಳಗೆ ಬರೋ ಅಧಿಕಾರಿ ದುಡ್ಡು ಸಂಗ್ರಹ ಮಾಡಿದ್ದಾರೆ, ಅವರ ಹೆಸರು ಹೇಳಿ ನಾಪತ್ತೆಯಾಗಿದ್ದಾರೆ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಬಿಎಸ್ ಯಡಿಯೂರಪ್ಪ ನಿವಾಸದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶೋಭಾ ಕರಂದ್ಲಾಜೆ ಮಾತನಾಡಿ, ಚುನಾವಣಾ ಆಯೋಗ ಕಾಂಗ್ರೆಸ್ ನಾಯಕರ ವಿರುದ್ಧ ತೆಗೆದುಕೊಳ್ಳಬೇಕು. ಕೃಷ್ಣ ಬೈರೇಗೌಡ ಅವರನ್ನ ಕುಮಾರಸ್ವಾಮಿ ಸಂಪುಟದಿಂದ ಕೈಬಿಡಬೇಕು. ಈ ಸಂಬಂಧ ಕೃಷ್ಣ ಬೈರೇಗೌಡ ರಾಜೀನಾಮೆ ನೀಡಬೇಕು ಎಂದು ಆಗ್ರಹ ಮಾಡಿದರು. ಹಾಗೂ ನಾಮಿನೇಷನ್ ಹಾಕೋದಕ್ಕೂ ಮೊದಲೇ ಇಷ್ಟು ಹಣ ಸಿಗುತ್ತೆ ಅಂದ್ರೆ ಆ ದುಡ್ಡಿಗೆ ಅಪ್ಪ ಯಾರು ಅಂತ ಗೊತ್ತಾಗಬೇಕು. ಚುನಾವಣಾ ಆಯೋಗ ಗಂಭೀರವಾಗಿ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ದುಡ್ಡನ್ನು ಸಂಗ್ರಹ ಮಾಡಿ, ಭ್ರಷ್ಟಾಚಾರ ಮಾಡಿ, ಒಂದು ಕಡೆ ಸಂಗ್ರಹ ಮಾಡಿಟ್ಟು ಅವರೇ ಹೆಸರನ್ನು ಹೇಳಿ ನಾಪತ್ತೆ ಆಗಿದ್ದಾರೆ. ತಕ್ಷಣ ಚುನಾವಣಾ ಆಯೋಗ ಕಾಂಗ್ರೆಸ್ಸಿನ ನಾಯಕರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಕೃಷ್ಣ ಬೈರೇಗೌಡರನ್ನು ಕುಮಾರಸ್ವಾಮಿಯವರು ತಕ್ಷಣ ಸಂಪುಟದಿಂದ ಕೈಬಿಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತು ಚುನಾವಣಾ ಆಯೋಗ ಬಹಳ ಗಂಭೀರವಾಗಿ ಕರ್ನಾಟಕವನ್ನು ತಗೋಬೇಕು. ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಕಳೆದ ಚುನಾವಣೆಯಲ್ಲಿ ಕೂಡ ದುಡ್ಡಿನ ಹೊಳೆಯನ್ನೇ ಕಾಂಗ್ರೆಸ್ ಹರಿಸ್ತು. ಈಗ ಚುನಾವಣೆ ಆರಂಭ, ಇನ್ನೇನು ನಾಮಿನೇಷನೂ ಆಗಿಲ್ಲ, ಆರಂಭ ಆಗೋದಕ್ಕೆ ಮೊದಲೇ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಸಿಗುತ್ತೆ ಅಂತಂದರೆ ಎಲ್ಲಿಂದ ಬರುತ್ತೆ? ಎಲ್ಲಿಂದ ಲೂಟಿ ಹೊಡಿತಾ ಇದ್ದೀರಿ? ಯಾರಿಂದ ಸಂಗ್ರಹ ಮಾಡಿದ್ದೀರಿ? ಈ ದುಡ್ಡಿಗೆ ಯಾರು ಅಪ್ಪ ಯಾರು, ಅದಕ್ಕೆ ಹೊಣೆ ಯಾರು? ಇದನ್ನು ಇವತ್ತು ಕಾಂಗ್ರೆಸ್ಸು ಸ್ಪಷ್ಟ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ